ಏಯ್ ಆಟೋ ಲೈಫ್ ಕಷ್ಟ ಅಂದ್ರಲ್ಲ, ಬರೋ ದುಡ್ಡು ತೋರಿಸ್ತೀನಿ. ರೈಡು 56 ರೂಪಾಯಿ. ಆಕ್ಚುಲಿ ರೈಡ್ ತುಂಬಾನೇ ಖುಷಿ ಅಲ್ಲ, ಬೇಜಾರಾಗಬೇಕು. ಅಂಕಲ್ ಹೊಟ್ಟೆ ಎಷ್ಟು ಉರಿಸ್ತಾವ್ರ ಭಗವತ್ನ ನೋಡಿದ್ರೆ. ನಾನು ಒಬ್ರು ಅನ್ಯಾಯ ಮಾಡಿಲ್ಲ ಅಲ್ಲ, ನಾನು ಏನಪ್ಪ ಮಹೇಂದ್ರ ತಾರ್ ಎತ್ಕೊಂಡು ಓಡಾಡಿದಾಗ ನಮ್ ಇಷ್ಟ ಜನ ಹುಡುಗಿರೆಲ್ಲ ಪಿಕ್ ಮಾಡಿಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇವನ್ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? ಮೇಕಿಂಗ್ ಬ್ಲಾಕ್. ಅಂಡ್ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ರು ಡ್ರೈವರ್ಗೆ. ಈಗ ಸರಿ ದುಡ್ಡೆಲ್ಲ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಲಾಸ್ಟ್ ವರ್ಗ ನೋಡಿ ಗೊತ್ತಾಗುತ್ತೆ. ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನ ಇಲ್ಲ. ಡ್ರೈವರ್ ಆಗಿದ್ದೀನಿ. ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೆ ತುಂಬಾ ಎಮರ್ಜೆನ್ಸಿ ಎಲ್ಲಾರು ಹೋಗ್ಬೇಕು ಅಂತಂದಾಗ ನಿಮ್ಗೆ ಡ್ರಾಪ್ ಮಾಡೋದೆ ಡ್ರೈವರ್ಗಳು. ಅದು ಒಂದು ಜೀವನ, ಅಂದ್ರೆ ಡ್ರೈವರ್ ಜೀವನ ಯಾವ ತರ ಇರುತ್ತೆ ಇವತ್ತೊಂದು ದಿನ ಅಂತ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಈ ಆಟೋ ಅಂತ ಅಷ್ಟ ಫಸ್ಟ್ ನೆನಪಾಗದೆ ಶಂಕರಣ್ಣ, ಅವ್ರ ಕೈ ಮುಗಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಶಂಕರಣ್ಣಗೆ ನಮಸ್ಕಾರ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಬಟ್ ಶಂಕರಣ್ಣ ನೋಡಿದಾಗ ಒಂದೇ ಒಂದು ಬೇಜಾರಾಗೋದು ಏನಂತಂದ್ರೆ, ಆಗಿನ ಕಾಲದಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿ ನಮ್ಮ ಮೆಟ್ರೋಗೆ ಬುನಾದಿ ಹಾಕಿದ್ರು. ಬಟ್ ಇವಾಗೂ ಶಂಕರಣ್ಣ ಹೆಸರಲ್ಲಿ ಯಾವುದೂ ಮೆಟ್ರೋ ಇಲ್ಲ. ಅದೊಂದು ನಾನು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಶಂಕರಣ್ಣ ಹೆಸರಲ್ಲಿ ಒಂದು ಮೆಟ್ರೋ ಸ್ಟೇಷನ್ನ ಓಪನ್ ಮಾಡಿ. ಜೈ ಶಂಕರಣ್ಣ. ಬೆಂಗಳೂರಲ್ಲಿ ಆಟೋ ಡ್ರೈವರ್ ಜೀವನ ಯಾವ ತರ ಇರುತ್ತೆ ಅಂತ ಮಾಡ್ತೀನಿ, ಮತ್ತೆ ಹೊಸ ಡ್ರೈವರ್ ಬಂದಾಗ ಅವರು ಎಷ್ಟು ದುಡಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ. ಅದ್ರ ಜೊತೆಗೆ ಆಟೋ ಹತ್ತುವಂತ ಕಸ್ಟಮರ್ಗಳ ಫೀಡ್ಬ್ಯಾಕ್ ಡ್ರೈವರ್ಗಳ ಬಗ್ಗೆ ಯಾವ ತರ ಇದೆ ಅನ್ನೋದನ್ನ ಮಾಡ್ತೀನಿ. ಪ್ರತಿ ಒಂದ್ರು ನಿಮ್ಗೆ ಇದೊಂದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ ಬನ್ನಿ. ಆಪ್ ಓಪನ್ ಮಾಡ್ಬಿಟ್ಟು ಬಾಡಿಗೆ ಎಷ್ಟು ಬೀಳುತ್ತೆ ಅಂತ ವೇಟ್ ಮಾಡ್ತಾ ಕುಂತಿದ್ದೀನಿ. ಇಲ್ಲಿವರೆಗೂ ಒಂದು ಬಾಡಿಗೆ ಬಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಬೇರೆ ಕಡೆ ನೋಡೋಣ ಬಾಡಿಗೆ. ಫಸ್ಟ್ ಬಾಡಿಗೆ ಬಿದ್ದಿದೆ, ಹೋಗ್ತಾ ಇದ್ದೀನಿ ನೋಡೋಣ. ಫಸ್ಟ್ ಬಾಡಿಗೆ ಅಂತ ತುಂಬಾ ಖುಷಿ ಇಲ್ಲೋದೆ, ಬಟ್ ತುಂಬಾ ಬೇಜಾರಾಗೋಯ್ತು, ಯಾಕಂದ್ರೆ ಅವ್ರು ನಮ್ಮನ್ನ ಕಳ್ಳನ್ ತರ ನೋಡ್ಬಿಟ್ರು. ರೈಡು 56 ರೂಪಾಯಿ. ಆಕ್ಚುಲಿ ರೈಡ್ ತುಂಬಾನೇ ಖುಷಿ ಅಲ್ಲ, ಬೇಜಾರಾಗಬೇಕು. ಏನಕ್ಕೆ ಅಂದ್ರೆ ಅವ್ರ ಒಬ್ಬರು ನಾರ್ಮಲ್ ಆಗಿ ನಾನೇನೋ ಇನ್ಫ್ಲೂಯೆನ್ಸರ್ ಇರ್ಬೋದು, ನಮ್ಗೆ ಏನೇನು ಏಮ್ ಇರ್ಬೋದು ಫೇಮ್ ಇರ್ಬೋದು, ಇದೊಂದು ಡ್ರೈವರ್ ಹಾಕೊಂಡು ಕೂತ್ಕೊಂಡಾಗ ಅಟ್ ಲೀಸ್ಟ್ ಬಂದಾಗ ಹಾಯ್ ಮೇಡಮ್ ಅಂದಾಗ ಒಂದ್ ಸ್ವಲ್ಪ ಪ್ರೀತಿಯಿಂದ ಹಾಯ್ ಅಂದ್ರೆ, ಅವ್ರು ಏನು ಅಂತಾನು ಬೇಡ, ಹಾಯ್ ಹಾಯ್ ಮೇಡಮ್ ಅಂತ ಹಾಯ್ ಆ ಥರ ಎಲ್ಲ ದಯವಿಟ್ಟು ಮಾತಾಡ್ಕೊಬೇಡಿ ಅಷ್ಟೇ. ನೆಕ್ಸ್ಟ್ ಡ್ರೈವ್ ಹೋಗೋಣ, ವೇಟ್ ಮಾಡೋಣ. ಟ್ರಾಫಿಕ್ ಒಂದು ನಾರ್ಮಲ್ ಆಗಿ ಆಟೋ ಡ್ರೈವರ್ಸ್ ಕೆಲಸ ಆಗಲಿ, ಎಲ್ಲ ಪ್ರತಿಯೊಬ್ಬ ಬೆಂಗಳೂರದೇ ಟ್ರಾಫಿಕ್ ಕೇಳೋಣ ಅವ್ರಿಗೆ ಬಾಡಿಗೆ ಯಾವ ಥರ ಸಿಗುತ್ತೆ ಅಂತ. ನಾನು ಇನ್ನೂ ಅದನ್ನು ಆನಲ್ ಮಾಡಿದ್ದೀನಿ, ನೆಕ್ಸ್ಟ್ ಬಾಡಿಗೆ ಬಂದ ತಕ್ಷಣ ನಾನು ಇಲ್ಲಿಂದ ಮೂವ್ ಆಗ್ತೀನಿ. ಮಾತಾಡ್ಸೋಣ ಬನ್ನಿ ಆಟೋ ಡ್ರೈವರ್ಗಳನ್ನ. ಹಾಯ್, ಹೆಂಗೆ ನಿಮ್ಗೆ ಬಾಡಿಗೆ ಸಿಗ್ತಾ ಇದೆಯಾ? ಇಲ್ಲ, ಒಂದು ಹಾಫ್ ಅನ್ ಅವರ್ ಆಯಿತು ಬಾಡಿಗೆ. ನಾನು 40 ಎರಡು ಮೊಬೈಲಲ್ಲೂ ನಾನು ಅರ್ಧ ಅವರಿಂದ ವೇಟ್ ಮಾಡ್ತಿದ್ದೀನಿ ಮೆಟ್ರೋ, ಅದು ಆಟೋ ಸ್ಟ್ಯಾಂಡ್ ಮುಂದೆ. ನಂಗೆ ಇನ್ನೂ ಒಂದೂ ಬಾಡಿಗೆ ಬಿದ್ದಿಲ್ಲ. ಜಯನಗರ್ ಮೆಟ್ರೋ ಸ್ಟೇಷನ್ ಅಬ್ಬಾಬ ಅಂದ್ರೆ ಇಲ್ಲೂ ಒಂದು 15-20 ಆಟೋಗಳು ನಿಂತಿದೆ. ನಾರ್ಮಲ್ ಆಗಿ ಕಾರ್ಗೆ ತಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಒಂದು ದಿನ ಡ್ರೈವರ್ ಆಗೋಣ ಅಂತ ಬಂದೆ ಮೇಡಮ್. ಎಲ್ಲೋಗ್ ಬೇಕಾದ್ರೆ ಯಾರು ತಿರುಗು ಕೂಡ ನೋಡ್ತಿಲ್ಲ ಅವರು. ಸರ್ ಎಲ್ಲೋಗ್ಬೇಕು? ಇವಾಗ ಜಯನಗರ್ ಅಲ್ಲಿ ಅಲ್ಲಿ ಆಟೋ ನಿಲ್ಸ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಜಸ್ಟ್ ಇನ್ನಾಗ್ತಾ ಇದ್ದೀನಿ. 11:30 50 ರೂಪಾಯಿ ದುಡ್ಡಿದ್ದೀನಿ, 10 ರೂಪಾಯಿ ಟೀಗೆ ಹಾಕಿದ್ದೀನಿ. ಟೋಟಲ್ ಇವಾಗ ಬರೀ 40 ರೂಪಾಯಿ ಪ್ರಾಫಿಟ್ ಇದ್ದೀನಿ. ಕುಡಿಬೇಕಾದ್ರೆ ಇನ್ನೊಂದು ಆರ್ಡರ್ ಬಿಟ್ಟು ನೀತು ಅಂತ ಹೋಗ್ತಿದ್ದೀನಿ ಪಿಕ್ ಮಾಡೋದಕ್ಕೆ ಜಯನಗರ ಮೆಟ್ರೋ. ಸೆಕೆಂಡ್ ಆಕ್ಚುಲಿ ಆ ಲೇಡಿ ಇದಾರಲ್ಲ ಅವರು ತುಂಬಾ ಒಳ್ಳೆಯವರು ಅನ್ನಿಸ್ತಾರೆ. ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನ ಇಲ್ಲ. ಮೇಡಮ್ ಅಲ್ಲಿ ಮೆಟ್ರೋ ಇದೆ, ಯೂ ಟರ್ನ್ ಮಾಡೋಕ್ಕಾಗಲ್ಲ ಅಂತ ತಕ್ಷಣ ನಡ್ಕೊ ಬಂದ್ರು, ಮತ್ತೆ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರು. ಸೆಕೆಂಡ್ ರೈಡ್ ಬಂದ್ಬಿಟ್ಟು JP Nagar ಸೆಕೆಂಡ್ ಸೈಡ್ಗೆನೋ ಬಂದೆ. ಅವ್ರು ರೇಡಿ ಹೋಗ್ತಾ ಇದಾರೆ ಗೊತ್ತಾ, ಅವರು ತುಂಬಾ ಒಳ್ಳೆಯವರು, ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನಿನ್ ಪಾದ. ಅಂಡ್ ಇವಾಗ ಮೂರನೇ ಆರ್ಡರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಗಾಂಧಿ ಬಜಾರು, ಗಾಂಧಿನಗರ್ ಸಾರಿ ಗಾಂಧಿನಗರ್ಗೆ ಹೋಗಿದೆ. ಇವಾಗ ಕರೆಕ್ಟ್ ಆಗಿ ಮ್ಯಾಪ್ ಹತ್ರ ನೀವು ಕೊಟ್ಟಿರೋ ಲೊಕೇಶನ್ ಅಲ್ಲಿ ಇದೀವಿ. ಹೆಂಗ್ ಬರ್ಬೇಕು ಹೇಳಿ, ಮುಂದೆ ಬಂದು ರೈಟ್ ತಗೋಬೇಕಾ? ಹೌದಾ? ಓಕೆ ಬಂದೆ ನೋಡಿ. ಇವಾಗ ಶೋರ್ ಸರ್, ಶೋರ್, ಓಕೆ ಬಂದೆ. ವಿರಿಯ ವ್ಯಕ್ತಿ ಜೊತೆ ಹೋಗ್ತೀನಿ, ತುಂಬಾ ಖುಷಿ ಆಗ್ತಿದೆ ಅವ್ರ ಜೊತೆ ಮಾತಾಡ್ತಾ. ಇವಾಗ ಸಿಗ್ನಲ್ ಬಿಡ್ತು, ಮೂವ್ ಆಗ್ತಾ ಇದ್ದೀನಿ. ಮೂರನೇ ರೈಡು 162 ಆಗಿದೆ. ಅಂಡ್ ಇವ್ರ ಹತ್ರ ಸರ್ ಡ್ರೈವರ್ ಬಗ್ಗೆ ಏನ್ ಹೇಳ್ತೀರಿ, ಏನೊಂದ್ ಎರಡು ಮಾತು ಹೇಳಾಗಿದ್ದೀರ? ಚೆನ್ನಾಗಿತ್ತು ಜರ್ನಿ ಜೊತೆ ಬಂದಿದ್ದು ಎಕ್ಸ್ಪೀರಿಯನ್ಸ್. ಅಂಡ್ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ರು ಡ್ರೈವರ್ಗೆ. ಅಂಡ್ ಪ್ರತಿಯೊಬ್ರು ರೆಸ್ಪೆಕ್ಟ್ ಕೊಡ್ತು ಅಂದ್ರೆ ಅವ್ರಿಗೆ ಅದೇ ತುಂಬಾ ಖುಷಿ ಸಿಗುತ್ತೆ. ಅಂಡ್ 4ನೇ ರೈಡ್ ಎಲ್ಲಿ ಹೋಗ್ತೀನಿ ಅಂತ ನೋಡ್ತೀನಿ ಇಷ್ಟ್ರಲ್ಲೇ. ಥ್ಯಾಂಕ್ ಯು ಸರ್. ಈ ದುಡ್ಡೆಲ್ಲ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಲಾಸ್ಟ್ ವರ್ಗ ನೋಡಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಬೆಂಗಳೂರಿನ ತವರು ಮನೆ ಅಂತಂದ್ರೆ ಮೆಜೆಸ್ಟಿಕ್. ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಇರುತ್ತೆ, ಇಲ್ಲಿಂದ ಎಲ್ಲಿಗೆ ಡ್ರಾಪ್ ಆಗುತ್ತೆ, ಮತ್ತೆ ಇನ್ನೂ ಊಟನು ಮಾಡಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಏನಂತ ಹೋಟೆಲು ಮಧ್ಯಾಹ್ನದತ್ತು ಎವರಿ ಡೇ ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಊಟ ಹಾಕಿದ್ದಾರೆ. ಆಕ್ಚುಲಿ ಅನ್ನದಾನಕ್ಕಿಂತ ದೊಡ್ಡದಾನೇ ಯಾವುದೂ ಇಲ್ಲ. ಅಂಡ್ ಫ್ರೀಯಾಗಿ ನಾವು ಊಟ ಮಾಡ್ತಿದ್ದೀವಿ, ಯಾರು ಬಂದಾಗ ಯೂಸ್ ಮಾಡ್ಕೊಳ್ಳಿ.
ಆಂಗ್ಲಂಗ್ ಬಿಡ್ತೇವೆ, ಲೋಕಲ್ ಬಿಡ್ತೇವೆ, ನಾವು ಎಲ್ಲಿಗಾರ ಹೋಗ್ಬೋದು. ಡ್ಯೂಟಿ ಎತ್ಕೊಂಡು ಡ್ಯೂಟಿ ಮಾಡ್ದಂಗೆ ಮೆಜೆಸ್ಟಿಕ್ ಅಂತ ಫಸ್ಟ್ ನಮ್ಗೆ ನೆನ್ಪು ಬರೋದೇನಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ಕರಿತಿರೋ ಅಣ್ಣಮ್ಮ. ಅಂಡ್ ಇನ್ನೊಂದು ಮೇನ್ ವಿಷಯ ಹೇಳಬೇಕು, ನೀವು ನಮ್ದು ಮೂವಿ ಶಿವಲೀಲಾ ನಡೀತಾ ಇದೆಯಲ್ಲ, ಒಂದಲ್ಲ ಒಂದಿನ ನಾನು 100% ಇದೇ ತರ ಒಂದು ಬಿಗ್ ಕಟೌಟ್ ಜೊತೆಗೆ ನಿಮ್ ಪ್ರೀತಿಯಿಂದ ಮೇಲ್ ಬಂದೇ ಬರ್ತೀನಿ. ನಿಮ್ ಪ್ರೀತಿ ಇರ್ಬೇಕಷ್ಟೇ. ಅಂದ್ರೆ ಬಡಿಗೆ ಕೇಳ್ತಾ ಇದ್ದೀನಿ, ಯಾರು ಇಲ್ಲಿ ಮೂಟೆ ಎತ್ಕೊಂಡು ಹೋಗ್ತಾ ಇದ್ದಾರೆ, ಕೇಳೋಣ ಬಡಿಗೆನ. ಅಣ್ಣ ಎಲ್ಲ ಬೇಕು ಬರ್ತಾ ಇಲ್ಲ, ಎಲ್ಲ ಬಿ ಎಂ ಟಿ ಸಿ ಹೋಗ್ತಾ ಇದಾರೆ, ರೈಲ್ವೆ ಸ್ಟೇಷನ್ ಇದೆ. ಅವ್ರ ಕಂಟೆಂಟ್ ಮಾಡ್ತಾ ಇದ್ದೆ ಡ್ರೈವರ್ದು. ಎಲ್ಲ ಕಡೆ ಓಡಾಡಬೇಕು, ಎಲ್ಲ ಕಡೆ ತಿಳಿದಾಡಬೇಕು ಅಂತಂದಾಗ ಒಬ್ಬರ ಲೈಫ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವರ ಲೈಫ್ಗೆ ಇನ್ನಾಗ್ಬಿಟ್ಟು ಅವರ ಕಷ್ಟಗಳನ್ನ ನೋಡಬೇಕು, ಅವರ ಸುಖಗಳನ್ನ ನೋಡಬೇಕು ಅನ್ನೋದು ಇದೊಂದೇ ಒಂದು ವಿಡಿಯೋದಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕಂತಂದ್ರೆ ಥ್ಯಾಂಕ್ ಯು ಬೈಕ್ ಕಂಡ್ರು ಹುಷಾರು ಫ್ರೆಂಡ್ದು. ಹಾಂ ಬೈಕ್ ಕಂಡ್ರು ಇವಾಗ ಆ್ಯಕ್ಚುಲಿ 3-4 ಡ್ರಾಪ್ ಆಯಿತು, ಯಾಕಂದ್ರೆ ಸ್ವಲ್ಪ ಜನಕ್ಕೆ ವಿಡಿಯೋ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ, ಸೊ ಅಂಥವ್ರ ವಿಡಿಯೋನ ನಾನು ಕ್ಲಿಪ್ ಮಾಡಿಲ್ಲ. ಇವಾಗ ನಾನು ಹೋಗ್ತಾ ಇರೋದಂಥದ್ದು 5th ಪಿಕಪ್ಗೆ ಹೋಗ್ತಾ ಇದ್ದೀನಿ. ವಿಜಯ್ ನಾನು ದುಡಿತೀನಲ್ಲ ದುಡ್ಡು, ಅದನ್ನ ಏನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಬೋದು, ಏನಕ್ಕೆ ಮಾಡ್ಬೋದು ಅಂತ ನಿಮ್ಮ ಸಜೆಷನ್ ಏನಾದ್ರು ಒಂದು ಐಡಿಯಾ ಕೊಡಿ ಅಂದ್ರೆ ಎಲ್ಲರ ಹತ್ರ ಒಂದೊಂದು ಐಡಿಯಾ ತಗೋತಾ ಇದ್ದೀನಿ, ಅದರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ಕೋತೀನಿ. ಬಗ್ಗೆ ಡ್ರೈವರ್ಗಳ ಬಗ್ಗೆ ಒಂದು ರೆಸ್ಪೆಕ್ಟ್ ಆಕ್ಚುಲಿ, ಯಾಕಂತಂದ್ರೆ ಅಲ್ಲಿಂದ ನನ್ಗೆ ಆಟೋ ಹೊಸದು ಓಡ್ತಿರೋದು ಓಡ್ತಾಕ್ ಬರುತ್ತೆ, ಲೈಟ್ ಆಗಿ ಒಬ್ಬ ಇನ್ನೊಬ್ಬ ಆಟೋ ಡ್ರೈವರ್ ಟಚ್ ಆಗೋಯ್ತು. ಆ ಯಪ್ಪ ಅದಕ್ಕೆ ಜಸ್ಟ್ 50-40 ಆಗಿದೆ, ಯಾಕಂದ್ರೆ ನಾನು ಒಬ್ಬರ ಹತ್ರ ಮಾತು ಕೇಳಲ್ಲ, ನನಗೆ 200 ಕೊಟ್ಟೆ ನನ್ನ ಫ್ರೆಂಡ್ ಜೊತೆ ಇರೋದ್ರಿಂದ. ಯಾಕೆ ಕೊಟ್ಟೆ ಅಂತ ಜಗಳ, ಯಾಕಂದ್ರೆ ಬಿಕಾಸ್ ಅದ್ರ ಪಾರ್ಟ್ ಬಂದ್ಬಿಟ್ಟು ಜಸ್ಟ್ 300 ಅಂತೆ. ಯಾವ್ಯಾವ ಥರ ಜನ ಇರ್ತಾರೆ ಗೊತ್ತಾ, ನಿಜವಾಗೂ ನಾನು ಬೆಳಗ್ಗೆಯಿಂದ ದುಡ್ದಿರೋದು 400-450 ರೂಪಾಯಿ ಅವ್ರಿಗೆ ಕೊಟ್ಟೆ, ನನ್ಗೆ ಉಳಿದಿದ್ದೆ ಎಷ್ಟು 200 ಬೆಳಗ್ಗೆಯಿಂದ ಕಷ್ಟಪಟ್ಟಿರೋದಕ್ಕೆ. ಏನು ಜನಾಗಿರೋ ಅಥವಾ ಕೈ ನೋವು ಉಂಟದ, ಅದೇ ಜಸ್ಟ್ ನಾನು ಮಾಡಿರೋದು ಇವಾಗ ಒಂದು 4-5 hours ಡ್ಯೂಟಿ ಏನು, 5 hours ಏನೋ 6 hours ಏನೋ ಆಗೈತೆ. ಇವಾಗಲೇ ಕೈ ನೋಬಂದ್ಬಿಟ್ಟಿದೆ. ಡೈಲಿ ಆಟೋ ಡ್ರೈವರ್ಸ್ಗಳು ಕೈಯಲ್ಲಿ ಗೇರ್ ಹಾಕೋದು ಬಿಡೋದು ಹಾಕೋದು ಬಿಡೋದು ಮಾಡಿದಾಗ ಅವ್ರ ಕೈ ಹೆಂಗಾಗ್ಬೋದು ನೋಡಿ. ಕೈ ನಂದೆ ಇಲ್ಲಿ ಟೈಮು 3:34, 5 ಪಿಕಪ್, 5 ಡ್ರಾಪ್ ಆಗಿದೆ. ಇವಾಗ ಎಳ್ನೀರು ಕುಡಿಯೋಣ ಅಂತ, 50 ಎಳ್ನೀರು, ಊಟ ಹೆಂಗೋ ಫ್ರೀ ಆಗಾಯ್ತು, 10 ಕಾಫಿ ಜಸ್ಟ್. ಇವಾಗ ಎಳ್ನೀರು ಕುಡಿದ್ಬಿಟ್ಟು ಇವಾಗ 6th ಆರ್ಡರ್ ಬಂದಿದೆ, ಹೋಗ್ತಾ ಇದ್ದೀನಿ. ಹೆಸರು ಬಂದ್ಬಿಟ್ಟು ಸೋನಿಕಾ ಅಂತ, ಹುಡುಗಿ ಹೆಸರೇ ಇದೆ ನೋಡಿ. ಇವಾಗ ಹೋಗೋಣ ಅಲ್ಲಿಗೆ. ಅಲ್ಲ ನಾನು ಏನಪ್ಪ ಮಹೇಂದ್ರ ತಾರ್ ಎತ್ಕೊಂಡು ಓಡಾಡಿದಾಗ ನಾನು ಇಷ್ಟ ಜನ ಹುಡುಗಿರೆಲ್ಲ ಪಿಕ್ ಮಾಡಿಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಲೆಫ್ಟ್ ಅಲ್ಲೇ ಇದಾರೆ ಮೇನ್ ರೋಡ್ ಅಲ್ಲಿ. ಹಲೋ ಅಂಕಲ್, ಒಂದೇ ಎಷ್ಟು ಉರ್ಸ್ತಾವ್ರ ಅಪಕವತ್ನ ನೋಡಿದ್ರೆ ಹೌದಾ? ನಾನು ಇವಾಗ ಊಟ ತಗೊಳಕ್ ಆಗಲ್ಲ, ಸ್ವಲ್ಪ ಇಲ್ಲೇ ಬಂದ್ಬಿಡ್ತೀರಾ ಮೇಡಮ್? ಒಂದು 1 ಅಂತ ದೂರ ಇಲ್ಲೇ. ನಾನು ಯಾರು ಗೊತ್ತಾ, ಆರ್ ಇನ್ಫ್ಲೂಯೆನ್ಸರ್ ಅಂಡ್ ಆಕ್ಟರ್. ಇವತ್ತೊಂದು ದಿನ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವತ್ತೊಂದು ದಿನ ನಾನು ದುಡಿಯೋ ದುಡ್ಡಲ್ಲಿ ಏನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳಿ. ಆಮೇಲೆ ಬೇರೆ ಏನಾದ್ರೂ ನೀವೇನಾದ್ರು ತಂತಿ ಆಲ್ರೆಡಿ ಅದು ಮಾಡ್ತಾ ಇದ್ದೀನಿ ನಾನು ಎವ್ರಿ ಡೇ, ಏನಾದ್ರು ಡಿಫ್ರೆಂಟ್ ಏನಾದ್ರೂ. ಮೇಕಿಂಗ್ ಬ್ಲಾಕ್ ಇವತ್ತೊಂದಿನ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಯ್ ಹಾಯ್ ಸೂಪರ್. ನೀವು ಇವತ್ತೊಂದಿನ ಬ್ಲಾಗ್ ಮಾಡ್ತಾ ಇದ್ದೀನಿ ಡ್ರೈವರ್ ಆಗಿ, ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ. ಓಕೆ ಬಾಯ್. ಸಿಗ್ನಲ್ ಸಿಕ್ತು ಚಿನ್ನ, ಅಲ್ಲಿ ಹಿಂದೆ ಡಾಗ್ ರಿಪ್ಲೇಟರ್ ಬೆಲ್ಟ್ ಐತೆ, ಒಂದು ಬೆಲ್ಟ್ ಹತ್ಕೋ. ನೆಕ್ಸ್ಟ್ ಯಾವ್ದಾದ್ರು ಬೀದಿನ ಹೇಗಾಕು, ನೈಟ್ ಹೊತ್ತು ಆಕ್ಸಿಡೆಂಟ್ ಆಗಬಾರ್ದು. ನೀವು ಬರೋಕ್ಕಿಂತ ಮುಂಚೆ ಬ್ಲಾಗಲ್ಲಿ ಏನಂದೆ ಗೊತ್ತಾ, ಯಾರೋ ಸೋನಿಕ ಅನ್ನೋ ಹುಡುಗಿ ಬುಕ್ ಮಾಡೋಳೆ, ಬನ್ನಿ ಹುಡುಗಿ ಹೆಂಗಳು ನೋಡೋಣ ಅಂತಂದೆ. ಇವಾಗ ನೋಡಿದ್ರೆ ಗೊತ್ತಾಗ್ತದೆ ಚಿಕ್ಕ ಹುಡುಗಿ ತಂಗಿ ಥರ ಅಂತ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಓದ್ಕೋಬೇಕು, ಇವಾಗ 10th ಓದ್ತಿದ್ದೀರಾ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಕಣ್ರ, ಆಲ್ ದಿ ಬೆಸ್ಟ್. ಇಷ್ಟಾಗಿ ನಮ್ಮ ಬಾತ್ ಗಾಳಿ ಆಂಜನೇಯ ಸ್ವಾಮಿ ಕೈ ಮುಗಿದ್ಬಿಟ್ಟು ಇವಾಗ ಆರ್ ಆರ್ ನಗರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಆರ್ ಆರ್ ನಗರಕ್ಕೆ ರೀಚ್ ಆದರೆ ಅದು CNG ಹಾಕೋಣ ಅಂತ.
ಸಿಎನ್ಜಿ ಫಿಲ್ ಮಾಡ್ಬಿಟ್ಟು ಅಮೌಂಟ್ ಲಿಫ್ಟ್ ಮಾಡೋದ್ರಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಎಷ್ಟು ಮಿಕ್ಕಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಅಂತ ನೋಡೋಣ. ಸ್ವಲ್ಪ ಕಷ್ಟ ಅಲ್ಲ, ಜಾಸ್ತಿ ಕಷ್ಟ. ಯಾಕಂತಂದ್ರೆ ಬೀದಿ ಸುತ್ತಕೊಂಡು ಅವ್ರಿವ್ರ ಹತ್ರ ಮಾತುಗಳು ಕೇಳಿ ಬಾಡಿಗೆ ಹುಡುಕ್ಬಿಟ್ಟು ಅದ್ರ ಜೊತೆಗೆ ಊಟ ಕಾಫಿ ಟೀ ಅನ್ನೋದೆಲ್ಲ ಬಿಟ್ಟು ಸಿ ಎನ್ ಜಿ ಬಿಟ್ಟು ನಂಗೆ ಲಾಸ್ಟ್ ಅಲ್ಲಿ ಉಳಿದಿದೆ ಎಷ್ಟು? ಲಾಸ್ಟ್ ಅಲ್ಲಿ ಉಳಿದಿದೆ ಎಷ್ಟು ಅಂತಂದ್ರೆ ಜಸ್ಟ್ 170 ರೂಪಾಯಿ. ಇದನ್ನ ನಾನು ನೀವು ನಂಬ್ತೀರಾ ನಂಬಲ್ಲ, ಸುಮ್ಮನೆ ಫ್ರೀಯಾಗಿ ಎಷ್ಟೋ ಜನ ಕೊಟ್ಬಿಟ್ಟಿದ್ದೀನಿ ಏನಾದ್ರು ಕಾಫಿ ಟೀ ಕುಡಿದಾಗ್ಲೆ ತಗೋಬ್ರೋ ತಗೋಬ್ರೋ ಅಂತ. ಹೊಸ್ದಾಗಿ ಬಂದವ್ರಿಗೆ ತುಂಬ ಕಷ್ಟ ಇರುತ್ತೆ, ಯಾಕಂದ್ರೆ ನನ್ನ ಕಾರ ಹೆವಿ ಟೈಮ್ ಇಲ್ಲೆಲ್ಲ ತುಂಬ ಟೈಮ್ ಓಡಾಗ್ಬಿಟ್ಟಿದ್ದೀನಿ. ಆಟೋದಲ್ಲಿ ನನಗೆ ಎಲ್ಲೋದ್ರೆ ನನಗೆ ಬಾಡಿಗೆ ಸಿಗುತ್ತೆ, ಎಲ್ಲೋದ್ರೆ ನಾನು ಪಿಕಪ್ ಮಾಡ್ಬೋದು, ಎಲ್ಲೋದ್ರೆ ನನಗೆ ಜಾಸ್ತಿ ಇನ್ಕಮ್ ಬರುತ್ತೆ ಅನ್ನೋ ಐಡಿಯಾ ಇಲ್ಲ. ದಯವಿಟ್ಟು ನಿಮ್ಮ ಟ್ಯಾಲೆಂಟಲ್ಲಿ ಬೇರೆ ವೇಗಳನ್ನು ಯೂಸ್ ಮಾಡಿ, ಬರೀ ಆಟೋನೇ ಅಂತ ಮಾತ್ರ ಯೂಸ್ ಮಾಡಬೇಡಿ. ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿರೋದು, ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆಯಿಂದ ದುಡಿದು ನನಗೆ 170 ರೂಪಾಯಿನ ಉಳಿಸಿದ್ದೀನಿ. ಇದರಲ್ಲಿ ಏನು ಮಾಡ್ತೀನಿ, ಇದಕ್ಕೆ ನಾನು ಏನು ಮಾಡ್ಬೋದು ಅಂತ ಲಾಸ್ಟ್ ಒಂದೇ ಒಂದು ಟಚ್ ಕೊಡ್ತೀನಿ, ನೋಡ್ಕೊಬರೋಣ ಬನ್ನಿ. ನಮ್ಮಜ್ಜಿ ನನ್ನ ಜೊತೆ ಇಲ್ಲ, ಈ 170 ರೂಪಾಯಿ ನಂಗೆ ತುಂಬ ಅಮೂಲ್ಯವಾಗಿದ್ದು, ಅದಕ್ಕೋಸ್ಕರ ನಾನು 170 ರೂಪಾಯಿಗೆ 10ರಷ್ಟು ಜಾಸ್ತಿ ನನ್ನ ಕೈಯಿಂದ ಹಾಕ್ಬಿಟ್ಟು ಒಂದೊಳ್ಳೆ ಸೀರೆ ತಗೊಂಡು ಒಬ್ಬ ಅಜ್ಜಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಕಷ್ಟಪಟ್ಟು ನಾನು ದುಡಿದಿರೋ ದುಡ್ಡಲ್ಲಿ ಮಿಕ್ಕಿರೋ ದುಡ್ಡಿಗೆ 10ರಷ್ಟು ದುಡ್ಡನ್ನ ನಾನು ಹಾಕಿ ಆ ಅಜ್ಜಿ ಆಶೀರ್ವಾದ ತಗೊಂಡು ಪ್ರೀತಿಯಿಂದ ಒಂದು ಸೀರೆ ಕೊಟ್ಬಿಟ್ಟು ಬಂದೆ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ಯಾರ ಲೈಫ್ ಬಗ್ಗೆ, ಯಾರ ಲೈಫ್ನ ನಾನು ಲೀಡ್ ಮಾಡ್ಬೋದು ಒಂದು ದಿನ ಅನ್ನೋದನ್ನ ಕಮೆಂಟ್ ಹಾಕಿ ಆ ಲೈಫ್ನ ಲೀಡ್ ಮಾಡೋದಕ್ಕೆ ರೆಡಿ ಆಗ್ತೀನಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಈ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ.